ವೆಲ್ಕಮ್ ಟು ಹೇಮುಸ್ ಕಿಚನ್ ಹೇಮುಸ್ ಕಿಚನ್ಗೆ ಸ್ವಾಗತ ಇವತ್ತು ನಾನು ಸಿಂಪಲ್ಲಾಗಿ ಚಿಕನ್ ಲಿವರ್ ಮತ್ತು ಗುಂಡ್ಗೆಕಾಯಿ ಉಪಯೋಗ ಉಪಯೋಗಿಸಿ ಕಡಲೆಕಾಳನ್ನ ಉಪಯೋಗಿಸಿ ಹೇಗೆ ಗೊಜ್ಜು ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಶುರು ಮಾಡೋಣ ಫಸ್ಟ್ ಒಂದು ಪ್ಯಾನ್ ತಗೊಳ್ಳಿ ಅದಕ್ಕೆ ತ್ರೀ ಸ್ಪೂನ್ನ ಎಣ್ಣೆ ಸೇರಿಸ್ಕೊಳ್ಳಿ ಎಣ್ಣೆ ಜಾಸ್ತಿ ಸೇರಿಸ್ಕೊಳ್ಳೋದ್ರಿಂದ ನಮಗೆ ರುಚಿ ಚೆನ್ನಾಗಿ ಸಿಗುತ್ತೆ ಅದಾದಮೇಲೆ ಮೆಂತ್ಯ ಸೊಪ್ಪು ತಗೊಂಡಿದ್ದೀನಿ ನಾನು ಮೆಂತ್ಯ ಸೊಪ್ಪನ್ನ ಚಿ ಚಿಕ್ಕ ಚಿಕ್ಕದಾಗ ಕಟ್ ಮಾಡ್ಕೊಂಡು ಫ್ರೈ ಮಾಡ್ಕೊಳ್ಳಿ ಮೂರು ಹಸಿರು ಮೆಣಸಿಕಾಯಿ ಹಾಕೊಳ್ಳಿ ಅದನ್ನು ಫ್ರೈ ಮಾಡ್ಕೊಳ್ಳಿ ಆಮೇಲೆ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಫ್ರೈ ಮಾಡ್ಕೊಂಡು ಚೆನ್ನಾಗಿ ಈರುಳ್ಳಿ ವಾಸನೆ ಹೋಗೋವರೆಗು ಫ್ರೈ ಮಾಡಿ ಒಂದು ಸ್ಪೂನ್ ಉಪ್ಪು ಸೇರಿಸ್ಕೊಳ್ಳಿ ಉಪ್ಪು ಸೇರಿಸ್ಕೊಳ್ಳೋದ್ರಿಂದ ಬೇಗ ಬಾಡುತ್ತೆ ಅದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ಶುಂಡಿ ಬೆಳ್ಳುಳ್ಳಿ ಪೇಸ್ಟ್ ತಗೊಳ್ಳಿ ಟೂ ಸ್ಪೂನ್ ತೊಗೊಂಡಿದ್ದೆ ಟೂ ಸ್ಪೂನ್ ತಗೊಂಡಿದ್ದೀನಿ ನಾನು ಚೆನ್ನಾಗಿ ಅದನ್ನು ಹಸಿವಾಸನೆ ಹೋಗೋವರೆಗೂ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಕೆಂಪಗಾಗೋವರೆಗು ಫ್ರೈ ಮಾಡ್ಕೊಳ್ಳಿ ಇದನ್ನು ನೋಡಿ ಇದಾದ ಇದಾದಮೇಲೆ ಟೊಮೊಟೊ ಹಣ್ಣು ತೊಗೊಂಡಿದ್ದೀನಿ ನಾನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಟೊಮೊಟೆ ಹಣ್ಣನ್ನು ಹಾಕೊಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದನ್ನು ಕೂಡ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದ್ರಿಂದ ನಮಗೆ ಟೇಸ್ಟ್ ತುಂಬ ಟೊಮೊಟೊ ಚೆನ್ನಾಗಿ ಬಾಡಿದಷ್ಟು ಟೇಸ್ಟ್ ಜಾಸ್ತಿ ಬರುತ್ತೆ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೈ ಆದಮೇಲೆ ಅದಕ್ಕೆ ಕಾಲು ಸ್ಪೂನ್ ಅಶ್ನ ಸೇರಿಸ್ಕೊಳ್ಳಿ ಅಶ್ನ ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದು ವಾಸನೆ ಹೋಗಬೇಕು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ಒಂದು ಐವತ್ತು ಗ್ರಾಮಷ್ಟು ಕಡಲೆ ಕಡಲೆಕಾಳು ತಗೊಳ್ಳಿ ನೆನೆಸಿರೋದು ನಾವು ಮಧ್ಯಾಹ್ನ ಮಾಡ್ತೀವಿ ಅಂದರೆ ನಾವು ಬೆಳಗ್ಗೆ ನೆನಕಿರಬೇಕು ಮಧ್ಯಾಹ್ನದಷ್ಟೊತ್ತಿಗೆ ನೆಂದಿರುತ್ತೆ ಬೇಗ ಕೂಡ ಬೇಯುತ್ತೆ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಬ ಫ್ರೈ ಮಾಡ್ಕೊಂಡು ಆದಮೇಲೆ ನಾವು ಲಿವ್ ಚಿಕನ್ ಲಿವರ್ ಮತ್ತು ಗುಣ್ಗಾಯಿ ಎಲ್ಲ ತೊಳೆದಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೊಳ್ಳಿ ನಾವು ನಾನಿಲ್ಲಿ ಒಂದು ಅರ್ಧ ಕೆ ಜಿ ತೊಗೊಂಡಿದ್ದೀನಿ ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದು ಖಾರ ಎಲ್ಲ ಇಡಿಬೇಕಲ್ವ ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ಅದನ್ನು ಬೇಯಿಸ್ಕೊಬೇಕು ಒಂದು ಐದು ನಿಮಿಷ ಆವಾಗವಾಗ ಕೈ ಆಡಿಸ್ತಾ ಇರಿ ಮಿಕ್ಸ್ ಮಾಡ್ತಾ ಇರಿ ಅದಾದಮೇಲೆ ಲೀಡನ್ನ ಕ್ಲೋಸ್ ಮಾಡಿ ಇವಾಗ ಗುಂಡಿಗೆಕಾಯಿ ಬಗ್ಗೆ ಒಂದು ಒಳ್ಳೆ ವಿಷಯ ತಿಳ್ಕೊಳ್ಳೋಣ ಬನ್ನಿ ನಾವು ಗುಂಡಿಗೆಕಾಯಿ ತಿನ್ನೋದ್ರಿಂದ ಬಹಳಷ್ಟು ಅದರಲ್ಲಿ ಪ್ರೋಟೀನ್ ಅಂಶ ತುಂಬ ಇದೆ ಇದನ್ನು ಮಕ್ಕಳಿಗೆ ಕೂಡ ತಿನ್ನಿಸ್ಬೇಕಿದ್ದನ್ನು ಮಕ್ಕಳಿಗೆ ತಿನ್ನಿಸೋದ್ರಿಂದ ಧೈರ್ಯ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ ಮತ್ತು ಮೆದುಳಿನ ಕಾರ್ಯನಿರ್ವಹಣೆಗೆ ತುಂಬ ಸಹಾಯ ಮಾಡುತ್ತೆ ಇದು ಇದರಲ್ಲಿ ಜಿಂಕ್ ಐರನ್ ಮತ್ತು ಪಾಸ್ಪರ್ ಪಾಸ್ಪರಸ್ ಅಂಶ ಇದೆ ಇದು ತುಂಬ ಒಳ್ಳೆಯದು ಇದು ಮಕ್ಕಳಿಗೆ ಅಭ್ಯಾಸ ಮಾಡಿಸಿ ಈಗಲಿಂದನೇ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ಕುದ್ದಾಗಿದೆ ಇವಾಗ ಅರ್ಧ ಬೆಂದಿದೆ ಇವಾಗ ನಮಗೆ ಲಿವರ್ ಬೇಗ ಬೇಯುತ್ತೆ ಗುಂಡ್ಗೆಕಾಯಿ ಬೇಗ ಬೇಯಲ್ಲ ಹಾಗಾಗಿ ಚೆನ್ನಾಗಿ ಬೇಯಿಸ್ಕೊಬೇಕು ಅದಾದಮೇಲೆ ಚಿಕನ್ ಮಸಾಲ ಹಾಕ್ತಾಯಿದ್ದೀನಿ ನಾನು ಎರಡು ಸ್ಪೂನ್ನ ಅಂಗಡಿಯಲ್ಲಿ ಸಿಗುತ್ತೆ ಅದಾದಮೇಲೆ ಮನೆಯಲ್ಲೇ ಮನೆಯಲ್ಲೇ ಇರುವಂಥ ಸಾಂಬಾರ್ ಪೌಡರ್ ಇದ್ದೀನಿ ಕೋ ಧನಿಯಾ ಪುಡಿ ಮತ್ತು ಖಾರದ ಪುಡಿ ಮಿಕ್ಸ್ ಮಾಡಿ ಇದ್ದೀನಿ ನಾನು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದು ಬೇಯಬೇಕಲ್ವಾ ಅದು ಬೇಯೋಕ್ಕೆ ಒಂದು ಹತ್ತು ನಿಮಿಷ ಅದನ್ನು ಅದು ಅದನ್ನು ಒಂದು ಹತ್ತು ನಿಮಿಷ ಬೇಯೋಕ್ ಬಿಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಿಸಿ ಲಿವರು ಕೂಡ ಒಳ್ಳೆಯದು ತುಂಬ ಆರೋಗ್ಯಕ್ಕೆ ಅದು ತುಂಬ ಒಳ್ಳೆಯದು ಅದೇ ಅದನ್ನು ಅತಿಯಾಗಿ ತಿನ್ನಬಾರ್ದು ಅದನ್ನು ಅದರಲ್ಲಿ ಕೊಲೆಸ್ಟ್ರಾಲು ಕೊಲೆಸ್ಟ್ರಾಲ್ ಪ್ರಮಾಣ ಜಾಸ್ತಿ ಇದೆ ನೆಕ್ಸ್ಟು ಕಾಯಿ ತ ತುರ್ಕೊಂಡಿದ್ದೀನಿ ನಾನು ಅರ್ಧ ಒಂದು ಹೋಳಲ್ಲಿ ಅರ್ಧ ಮಾತ್ರ ತುರ್ಕೊಂಡು ಹಾಕ್ಕೊಂಡಿದ್ದೀನಿ ಈ ಥರ ತುರ್ದು ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಟೂ ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ ಯಾಕಂದರೆ ನಾವು ಕಾಯಿ ಹಾಕಿ ತುರ್ದು ಹಾಕಿರೋದ್ರಿಂದ ತಳ ಬೇಯ್ತಾ 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 ತಳ ಬಿಡುತ್ತೆ ಕಾಯಿ ಹಾಕಿದರೆ ಅದಕ್ಕೆ ನಾವು ಅರ್ಧ ಆಗಿದೆ ಅಡುಗೆ ಆಗಿದೆ ಅಂದಮೇಲೆ ನಾವು ಲೈನ್ ಇನ್ನು ಅರ್ಧ ಅಡ ಅಡುಗೆ ಬಾಕಿ ಇದೆ ಅಂದಮೇಲೆ ನಾವು ಕಾಯಿ ಹಾಕೊತೀವಿ ಕಾಯಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಕುದಿಯಕ್ಕೆ ಬಿಡಿ ಅದು ಬೇಯೋಕೆನ ಬಿಡಿ ಅದಾದಮೇಲೆ ನಾವು ಕೋಳಿ ಮೊಟ್ಟೆ ಇರುತ್ತಲ್ಲ ಇದನ್ನು ಕೂಡ ಲಾಸ್ಟಿಗೆ ಸೇರಿಸ್ಕೋಬೇಕು ಇದು ಫಸ್ಟ್ ಹಾಕಿದ್ರೆ ಏನಾಗುತ್ತೆ ಅಂದರೆ ನಾವು ಕೈ ಆಡಿಸ್ತಾ ಇರ್ತೀವಲ್ಲ ಮೊಟ್ಟೆ ಎಲ್ಲ ಒಡೆದೋಗಿಬಿಡುತ್ತೆ ಆವಾಗ ಚೆನ್ನಾಗಿರಲ್ಲ ನಾವು ಮೊಟ್ಟೆ ಬೇಗ ಬೇಯೋದ್ರಿಂದ ಲಾಸ್ಟಿಗೆ ಹಾಕ್ಕೊಂಡ್ರೆ ಒಳ್ಳೇದು ಕಲಸು ಹೋಗಲ್ಲ ಮೊಟ್ಟೆ ಹಾಗೆ ಸಿಗುತ್ತೆ ನಿಮಗೆ ತಿನ್ನೋದಕ್ಕೆ ಇದಾದ ಮೇಲೆ ಲಿಡ್ ಕ್ಲೋಸ್ ಮಾಡಿ ಅದನ್ನು ಬೇಯಕ್ಕೆ ಬಿಡಬೇಕು ಚೆನ್ನಾಗಿ ಬೇಯ್ಬೇಕಿದ್ರು ಚೆನ್ನಾಗಿ ಬೇಯಬೇಕು ಚೆಂದ ಬೆಂದಾದ್ಮೇಲೆ ನಮ್ಗೆ ಅಲ್ಲಿ ನೀರು ಕಾಣಿಸ್ತಾ ಇದೆಯಲ್ಲ ಅದೆಲ್ಲ ಸಿಹಬೇಕದು ಅದೆಲ್ಲ ಮೇಲೆ ನಮಗೆ ಚೆನ್ನಾಗಿ ಬರುತ್ತೆ ಅವಾಗ ಅವಾಗ ತೆಗೆದು ಕೈ ಆಡಿಸ್ತಾ ಇರಬೇಕು ನೋಡಿ ಇವಾಗ ಆಗಿದೆ ಇವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತೆ ಪುದೀನಾ ಸೊಪ್ಪನ್ನ ಚಿಕ್ ಚಿಕ್ಕದಾಗಿ ಕಟ್ ಮಾಡಿ ಹಾಕೊತಾ ಇದ್ದೀನಿ ಇವಾಗ ಹಾಕೊಳ್ಳೋದ್ರಿಂದ ಕಟ್ ಮಾಡಿ ತುಂಬ ಟೇಸ್ಟ್ ಫ್ಲೇವರ್ ಚೆನ್ನಾಗಿರುತ್ತೆ ಕೊತ್ತಂಬರಿ ಸೊಪ್ಪಿಂದು ಈಗ ಅದು ಹಸಿ ವಾಸನೆ ಎಲ್ಲ ಹೋಗಬೇಕಲ್ವಾ ಅದಕ್ಕೆ ಅದನ್ನ ಹಾಕ್ಕೊಂಡು ಒಂದು ಹತ್ತು ನಿಮಿಷ ಬೇಯಿಸ್ಕೊಳ್ಳಿ ಅದನ್ನು ಕೂಡ ಹತ್ತು ನಿಮಿಷ ಬೇಯಿಸ್ಕೊಳ್ಳಿ ಅಷ್ಟೇ ನೋಡಿ ಇವಾಗ ರೆಡಿಯಾಗಿದೆ ಇವಾಗ ಎಷ್ಟು ಚೆನ್ನಾಗಿದೆ ಅಂದರೆ ಕಡಲೆಕಾಳು ಇರೋದ್ರಿಂದ ತಿನ್ನೋಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೂ ಕೂಡ ಚೆನ್ನಾಗಿದೆ ನೋ ನೀವು ಕೂಡ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಹಿಂಗೆ ನನ್ನ ಚಾನೆಲ್ನ ಸಪೋರ್ಟ್ ಮಾಡ್ತಾಯಿರಿ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್